ಇನ್ನು ಕುಮಾರಸ್ವಾಮಿಯ ಅವಕಾಶ ಕೊಟ್ಟರೆ ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧಿಸೋದಕ್ಕೂ ರೆಡಿ ಅಂತಿದ್ದಾರೆ ಮಾಜಿ ಎಂಎಲ್ಸಿ ರಘು ಆಚಾರ್. ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಗೆಲ್ತೇನೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ, ನನ್ನ ಪತ್ನಿ ಚಿತ್ರದುರ್ಗದಿಂದ ಸ್ಪರ್ಧಿಸ್ತಾರೆ ಅಂತ ಹುಣಸೂರಿನ ಜೆಡಿಎಸ್ ಮುಖಂಡರ ಮನೆಗೆ ರಘು ಆಚಾರ್ ಭೇಟಿ ಕೊಟ್ಟರು. ಚಿತ್ರದುರ್ಗ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದರಿಂದ ಬಂಡಾಯ ಎದ್ದಂತಹ ರಘು ಆಚಾರ್ ಜೆಡಿಎಸ್ ಸೇರಿದ್ದು. ಶಾಸಕ ಜಿಟಿ ದೇವೇಗೌಡ ಜೊತೆ ಬೆಂಗಳೂರಿಗೆ ಆಗಮಿಸಿದಂತಹ ರಘು ಆಚಾರ್ ಪಟಾಕಿ ಸಿಡಿಸಿ ಅವರನ್ನ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ದೇವರಾಜರಸು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಂತಹ ರಘು ಆಚಾರ್ ಅರಸು ಹುಟ್ಟೂರು ಕಳ್ಳಹಳ್ಳಿಗೂ ಭೇಟಿ ಕೊಟ್ಟು ದೇವರಾಜರಸು ಸಮಾಧಿಗೆ ಪೂಜೆ ಸಲ್ಲಿಸು. ಅವಕಾಶ ಕೊಟ್ರೆ ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧಿಸ್ತೀನಿ ಅಂತ ಕುಮಾರಸ್ವಾಮಿ ಅವಕಾಶ ಕೊಡ್ಲಿ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಘು ಆಚಾರ್. ನನ್ನ ರಾಜಕಾರಣ ಜೀವನದಲ್ಲಿ ಎರಡು ಸರಿ ಗೆದ್ದಾಗಲೂ ದೇವರಾಜ ಅರಸು ಅವರು ಬಂದು ಅವರ ಆಶೀರ್ವಾದ ಅವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡಿ ಶುರು ಮಾಡೋದು ನನ್ನ ರಾಜಕಾರಣ ಜೀವನ. ದೇವರಾಜ ಅರಸು ಅಂದರೆ ಅವರೊಬ್ಬ ಐತಿಹಾಸಿಕ ಮನುಷ್ಯ. ಗೋವಿಂದೇಗೌಡರು, ನದೀರ್ ಸಾಬ್ರು ಇವರೆಲ್ಲ ಇಷ್ಟಿಲ್ಲಿ ಉಳಿದಂಥವ್ರು, ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬಂದಂಥವ್ರು, ಮಾದರಿ ರಾಜಕಾರಣಿಗಳು. ನಾನು ಯಾವಾಗಲೂ ನನ್ನ ರಾಜಕಾರಣ ಏನೇ ನಿರ್ಣಯ ತಗೊಳಕ್ಕೆ ಮುಂಚೆ ದೇವರಾಜ ಅರಸು ಅವ್ರ ಹತ್ರ ಬಂದು ಅವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡಿ ಅದು ನನ್ನ ವಾಡಿಕೆ. ಅದು ಇವತ್ತು ಬಂದಿದ್ದೀನಿ, ಇವತ್ತು ಅವ್ರ ಜೊತೆಗೆ ಇರ್ತೀನಿ. ಹಿಂದುಳಿದ ವರ್ಗದ ಅಧಿಕಾರರು ಅಂದರೆ ದೇವರಾಜ ಅರಸು ಅವರೇ. ಚಿತ್ರದುರ್ಗ ನನಗೆ ಒಂದೇ ಒಂದು ಏನು ಅಂದರೆ ಕುಮಾರಣ್ಣವ್ರ ಹೆಸರು ಚೀಫ್ ಮಿನಿಸ್ಟರ್ ಆಯ್ತು, ಅದು ಹೇಳ್ಬೋದು ಅಷ್ಟೇ. ಹಿಂದುಳಿದ ನಾಯಕರು ಅಂತ ಯಾರು ಹೇಳ್ಕೊತಾ ಇದ್ದಾರೆ ಅವರಿಂದ ನಿಮ್ಮ ಸಮಸ್ಯೆ? ನನಗೆ ಕುಮಾರಸ್ವಾಮಿಯವರು ಕೇಳ್ತೀನಿ ನಾಳೆ ನಾಡಿದ್ದು. ನನಗೇನು ವರ್ಣಲ್ಲಿ ಕಾಂಟೆಸ್ಟ್ ಮಾಡು ಅಂದರೆ ನಾನು ರೆಡಿ ಇದ್ದೀನಿ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.